ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸಮಾಜಶಾಸ್ತ್ರದ ಹೊಸ ಅವಧಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನೀವೆಲ್ಲ ಆರೋಗ್ಯಪೂರ್ಣರು ಸುದೃಢರು ಆಗಿದ್ದೀರಂತ ನಂಬುತ್ತೇನೆ. ಮತ್ತು ಈ ಹಿಂದಿನ ಅವಧಿಗಳಲ್ಲಿ ಕಲಿಸಿದಂತಹ ಎಲ್ಲ ವಿಷಯಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಹೋಮ್ವರ್ಕ್ ಚೆನ್ನಾಗಿ ಮಾಡಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ನಾವಿವತ್ತು ಸಮಾಜಶಾಸ್ತ್ರದ ಉಪಯೋಗಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ. ಯಾವುದೇ ಒಂದು ಸಂಗತಿಯ ಬಗ್ಗೆ, ವಿಚಾರದ ಬಗ್ಗೆ ಉಪಯೋಗಗಳು ಇದ್ದಾಗ ಮಾತ್ರ ಮನುಷ್ಯ ಅವುಗಳನ್ನು ಬಳಸ್ಕೊಳ್ಳಲಿಕ್ಕೆ ಮತ್ತು ಅವುಗಳ ಮೂಲಕ ಸುಖವನ್ನು ಆನಂದವನ್ನು ಹೊಂದಲಿಕ್ಕೆ ಬಯಸ್ತಾನೆ. ಸಹಜ ಇದು. ಹಾಗೆಯೇ ಸಮಾಜಶಾಸ್ತ್ರವೂ ಸಹ ಸಾಕಷ್ಟು ಉಪಯೋಗವುಳ್ಳಂತಹ ಒಂದು ಶಾಸ್ತ್ರವಾಗಿದೆ. ಇದರಲ್ಲಿ ಅದರದ್ದೇ ಆದಂತಹ ಹಲವಾರು ಉಪಯೋಗಗಳಿದ್ದಾವೆ. ಯಾಕೆಂದರೆ ಪ್ರೊಫೆಸರ್ ಗಿಡ್ಡಿಂಗ್ಸ್ ಹೇಳ್ತಾರೆ, ಸಮಾಜಶಾಸ್ತ್ರ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಅಂದುಕೊಂಡಿದ್ದೇವೆಯೋ ಹಾಗೆ ಬದುಕುವುದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತದೆ. ಸಮಾಜದಲ್ಲಿ ನಾವು ಹೇಗೆ ಶ್ರೇಷ್ಠವಾದ ಬದುಕನ್ನು ಬದುಕಬೇಕು ಅಂತ ಅಂದುಕೊಂಡಿದ್ದೇವೆಯೋ ಹಾಗೆ ಬದುಕುವುದು ಹೇಗೆ ಅನ್ನೋದನ್ನು ಸಮಾಜಶಾಸ್ತ್ರ ತಿಳಿಸ್ಕೊಡ್ತದೆ. ಅಷ್ಟು ತಿಳಿಸ್ಕೊಟ್ರೆ ಸಾಕಲ್ಲ, ಸಮಾಜದ ಎಲ್ಲರ ಗೌರವವನ್ನು ಪಡ್ಕೊಂಡು ಸಮಾಧಾನ ಸುಖದಿಂದ ನಾವು ಬದುಕಬಹುದು. ಹೀಗೆ ಸಮಾಜಶಾಸ್ತ್ರ ಮಾನವ ಕೋಟಿಗೆ, ಮಾನವ ಕುಲಕ್ಕೆ ಮಾಡಿದಂತಹ ಉಪಕಾರ ಹಲವಾರು. ಅದು ಮಾಡುವಂತಹ ಪ್ರಯೋಜನಗಳು, ಉಪಯೋಗಗಳು ನೂರಾರು. ಅದರಲ್ಲಿ ನಾವು ಕೆಲವು ಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವ್ಯಕ್ತಿತ್ವದ ಬೆಳವಣಿಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಸಮಾಜದಲ್ಲಿ ನಿತ್ಯ ಹಲವು ಆಗುಹೋಗುಗಳು ಆಗ್ತವೆ. ಪ್ರತಿನಿತ್ಯದ ಈ ಸಾಮಾಜಿಕ ಬದಲಾವಣೆಗಳಿಗೆ ಮನುಷ್ಯ ಹೊಂದಿಕೊಳ್ತಾ ಹೋಗಬೇಕಾಗ್ತದೆ. ಹಾಗೆ ಹೊಂದಿಕೊಂಡು ಹೋಗಲಿಕ್ಕೆ ಅವನಿಗೆ ಸಮಾಜದ ಘಟನೆಗಳ ಮತ್ತು ಅಲ್ಲಾದ ಹಲವು ಸಂಗತಿಗಳ ಅರಿವು ಇರಬೇಕಾಗ್ತದೆ. ಆ ಅರಿವನ್ನು, ಸಾಮಾಜಿಕ ಬದಲಾವಣೆಗಳನ್ನು, ಹಲವು ವಿಚಾರಗಳನ್ನು ತಿಳಿಸಿಕೊಡುವ ಮೂಲಕ ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂದರೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬೆಳವಣಿಗೆಯಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಒಂದು ಸಮಾಜದ ಆಗುಹೋಗುಗಳು ಹೇಗಿವೆ ಮತ್ತು ಈ ಸಮಾಜದಲ್ಲಿ ನಾನು ಗೌರವಯುತವಾಗಿ ಬದುಕಬೇಕಾದರೆ ನಾನು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡಂತಹ ಮನುಷ್ಯ ಆ ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ತಾನೆ, ತನ್ನ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯನ್ನು ಉಂಟು ಮಾಡಿಕೊಳ್ತಾನೆ. ಹಾಗಾಗಿ ಸಾಮಾಜಿಕ ವಿಚಾರಗಳು, ಸಮಾಜದ ಆಗುಹೋಗುಗಳು ಇತ್ಯಾದಿಗಳ ವಿಚಾರವನ್ನು ಅವನಲ್ಲಿ ತಿಳಿಸಿಕೊಳ್ಳುವ ಮೂಲಕ ಅಲ್ಲಿಯ ವ್ಯವಸ್ಥೆಗೆ ಅನುಗುಣವಾಗಿ ಅವನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತದೆ ಸಮಾಜಶಾಸ್ತ್ರ. ಅಂತಹ ಹತ್ತು ಹಲವು ಅಂಶಗಳನ್ನು ತಿಳ್ಕೊಂಡು ವ್ಯಕ್ತಿತ್ವದ ಬೆಳವಣಿಗೆಯನ್ನು ಮಾಡಿಕೊಳ್ತಾನೆ ಮನುಷ್ಯ. ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ, ಆಗ ನಿಮಗೆ ಬೇಗ ಅರ್ಥ ಆಗ್ಬೋದು. ನಿಮ್ಮ ತರಗತಿಯಲ್ಲಿ ತುಂಬ ಚೆನ್ನಾಗಿ ಭಾಷಣ ಮಾಡುವವರೋ ಹಾಡು ಹೇಳುವವರು ಇದ್ದೇ ಇರ್ತಾರೆ ವಿದ್ಯಾರ್ಥಿಗಳು, ನೀವು ಸಹ ಆಗಿರ್ತೀರಿ. ಹಾಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಹಾಗೆ ಭಾಷಣ ಮಾಡಿದಾಗ ಸಹಜವಾಗಿ ಆ ವಿದ್ಯಾರ್ಥಿ ಸಮಾಜದ ಮನ್ನಣೆಯನ್ನು ಪಡ್ಕೊಳ್ತಾನೆ, ಪಾಲಕರ ಪ್ರೀತಿಗೆ ಪಾತ್ರನಾಗ್ತಾನೆ, ಶಾಲೆಯಲ್ಲಿ ಅವನನ್ನು ಗೌರವಿಸ್ತಾರೆ, ಸಮಾಜದ ಜನರು ಅವನನ್ನು ಗೌರವಿಸ್ತಾರೆ. ಇದನ್ನೆಲ್ಲ ಕಂಡಂತಹ ನೀವೇನು ಮಾಡ್ತೀರಿ, ನಾನು ಸಹ ಒಳ್ಳೆಯ ಮಾತುಗಾರ ಆಗಬೇಕು, ನಾನು ಸಹ ಒಳ್ಳೆಯ ಹಾಡುಗಾರ ಆಗಬೇಕು, ನಾನೊಬ್ಬ ಒಳ್ಳೆಯ ನಟ ಆಗಬೇಕು ಅಂತೆಲ್ಲ ವಿಚಾರ ಮಾಡಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡ್ತೀರಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡಿತೀರಿ. ಹೇಗೆ ಹೀಗಾಯಿತು ಅಂದರೆ, ಒಂದು ಮಾದರಿಯನ್ನು ನೀವು ನೋಡಿದಿರಿ, ಅದಕ್ಕೆ ಸಿಗುವಂತಹ ಮನ್ನಣೆಯನ್ನು ನೋಡಿದಿರಿ,
ಹಾಗಾಗಿ ನೀವು ಸಹ ನಿಮ್ಮ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯನ್ನು ಮಾಡಿಕೊಂಡ್ರಿ. ಅದೇ ರೀತಿ ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂತಂದರೆ, ಸಮಾಜದ ಆಗುಹೋಗುಗಳನ್ನು ತಿಳಿಸುವ ಮೂಲಕ ಆ ವ್ಯಕ್ತಿಯು ಆ ಸಮಾಜಕ್ಕೆ ಅನುಗುಣವಾಗಿ ತಾನು ಬದುಕುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅದರಿಂದಾಗಿ ಅವನ ವ್ಯಕ್ತಿತ್ವದ ಬೆಳವಣಿಗೆ ಆಗ್ತದೆ. ಹೀಗೆ ಸಮಾಜಶಾಸ್ತ್ರ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಮಾಡ್ತದೆ. ಮನೆಯಲ್ಲಿ ಯಾರೋ ಒಬ್ಬರು ತುಂಬ ಸಿಟ್ಟು ಮಾಡುವವರಿದ್ದಾರೆ, ಅವರ ಜೊತೆ ನಾವು ಹೇಗೆ ವರ್ತಿಸಬೇಕು ಅನ್ನೋದನ್ನು ದಿನನಿತ್ಯದ ನಡವಳಿಕೆಗಳಲ್ಲಿ ನಾವು ತಿಳ್ಕೊಂಡು ಬಿಡ್ತೇವೆ. ಸಮಾಜಶಾಸ್ತ್ರ ಆ ಕೆಲಸ ಮಾಡ್ತದೆ. ಏನಂದರೆ, ಇಂಥ ಸಮಾಜದಲ್ಲಿ ನೀನು ಹೀಗಿರಬೇಕು, ಹೀಗಿದ್ದರೆ ನಿನಗೆ ಇಷ್ಟು ಮನ್ನಣೆ ಸಿಗ್ತದೆ ಅನ್ನೋದನ್ನು ಹೇಳುತ್ತದೆ. ಅದನ್ನು ನೋಡಿ ತಿಳಿದು ಅನ್ವಯಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯಾಗ್ತದೆ. ಈ ಹಿರಿದಾದ ಕಾರ್ಯವನ್ನು ಸಮಾಜಶಾಸ್ತ್ರ ಮಾಡ್ತದೆ. ನಮ್ಮ ವ್ಯಕ್ತಿತ್ವ ಸಮಾಜದಲ್ಲಿ ಮನ್ನಣೆ ಗಳಿಸಿಕೊಂಡಾಗ ನಮಗೆ ಸಿಗುವ ಆನಂದ ಸಂತೋಷ ಅದು ಮಾತಿಗೆ ಮೀರಿದ್ದು. ಹಾಗಾಗಿ ನಾವು ಸಮಾಜದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಬದುಕನ್ನು ಬದುಕಬೇಕು ಅಂತಾದರೆ ನಾವು ಸಮಾಜಶಾಸ್ತ್ರವನ್ನು ಓದಬೇಕು. ಸಮಾಜಶಾಸ್ತ್ರ ನಮ್ಮ ವ್ಯಕ್ತಿತ್ವದಲ್ಲಿ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. ಎರಡನೇದಾಗಿ, ಮನೋಭಾವಗಳ ಬದಲಾವಣೆ, ಚೇಂಜಸ್ ಇನ್ ಅಟಿಟ್ಯೂಡ್ಸ್. ನಮ್ಮ ಮಾನಸಿಕ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಉಂಟು ಮಾಡ್ತದೆ. ಹೇಗೆ? ಈಗ ನೋಡಿ, ಸಮಾಜದಲ್ಲಿ ಕೇವಲ ಒಂದೇ ವರ್ಗದವರು, ಒಂದೇ ರೀತಿಯವರು, ಒಂದೇ ಧರ್ಮದವರು ಜನ ಇರೋದಿಲ್ಲ. ಸಮಾಜಗಳಲ್ಲಿ ಹಲವು ಧರ್ಮದ, ಹಲವು ಜಾತಿಯ, ಹಲವು ರೀತಿಯ, ಹಲವು ನೀತಿಯ ಜನರು ವಾಸ ಮಾಡ್ತಾ ಇರ್ತಾರೆ. ಅವನು ಅನ್ಯಧರ್ಮೀಯ, ಅವನು ಅನ್ಯ ಜಾತಿಯವನು, ಅವನ ವ್ಯಕ್ತಿತ್ವ ಹೇಗೋ ಹೆಚ್ಚು ಕಡಿಮೆ ಇದೆ ಅಂತ ಮೊದಲೇ ಭಾವಿಸಿಕೊಂಡು ಅದಕ್ಕೆ ಪೂರ್ವಗ್ರಹ ಅಂತ ಹೇಳ್ತಾರೆ. ಪೂರ್ವಗ್ರಹ, ಪ್ರಿಜುಡೈಸ್, ಪೂರ್ವಗ್ರಹ, ಪೂರ್ವಾಗ್ರಹ ಅಲ್ಲ ಪೂರ್ವಗ್ರಹ, ಪ್ರಿಜುಡೈಸ್ ಆಗಿಬಿಡೋದು. ಯಾವುದೋ ಒಂದು ಸಂಗತಿಯ ಬಗ್ಗೆ, ಯಾವುದೋ ಒಂದು ವಿಚಾರದ ಬಗ್ಗೆ ಮೊದಲೇ ತಪ್ಪಾಗಿ ಭಾವಿಸಿಕೊಂಡು ಅದಕ್ಕನುಗುಣವಾಗಿ ದ್ವೇಷದಿಂದನೋ ಸಿಟ್ಟಿನಿಂದನೋ ವ್ಯವಹರಿಸುವಂಥದ್ದು. ನಾವು ಸಮಾಜದಲ್ಲಿ ಹಲವಾರು ದೊಂಬಿಗಳನ್ನು, ಕ್ರಾಂತಿಗಳನ್ನು, ಹಲವಾರು ಸ್ಟ್ರೈಕ್ಗಳನ್ನು, ಚಳುವಳಿಗಳನ್ನು ಗಮನಿಸ್ತೇವೆ ಅಲ್ವಾ, ನೋಡ್ತೇವೆ. ಅವೆಲ್ಲ ಯಾಕೆ ಆಗ್ತದೆ ಅಂತಂದರೆ, ಎದುರಿನವನ ವಿಚಾರಗಳು, ವ್ಯವಹಾರಗಳ ಬಗ್ಗೆ ನಾವು ತಪ್ಪು ತಿಳಿದುಕೊಳ್ಳೋದ್ರಿಂದ, ಅಲ್ಲಿ ನಮಗೆ ಅನ್ಯಾಯವಾಗಿದೆ ಅಂತೇನೋ ಭಾವಿಸ್ಕೊಳ್ಳೋದ್ರಿಂದ ನಾವೇನು ಮಾಡ್ತೇವೆ, ಅದರ ವಿರುದ್ಧವಾಗಿ ವ್ಯವಹರಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಒಂದು ಸಲ ನಾವು ನಿಂತು ವಿಚಾರ ಮಾಡಿದರೆ, ಅದು ಯಾಕೆ ಹೀಗೆ ಅಂತ ವಿಚಾರ ಮಾಡಿದರೆ, ಅದು ಆ ಕ್ಷಣದ ನಮ್ಮ ವಿರೋಧದ ಪ್ರತಿಕ್ರಿಯೆಯನ್ನು ತಡೀತದೆ. ಸಮಾಜಶಾಸ್ತ್ರ ಆ ಕೆಲಸವನ್ನು ಮಾಡ್ತದೆ. ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂದರೆ, ವಿವಿಧ ಸಮಾಜಗಳಲ್ಲಿರುವ ವಿವಿಧ ಧರ್ಮೀಯರ ವರ್ಗಗಳ, ಬೇರೆ ಬೇರೆ ಮತಗಳನ್ನು ಅನುಸರಿಸುವಂಥವರ, ಜಾತಿಯವರ ಜೀವನ ಕ್ರಮವನ್ನು, ವಿಚಾರ ವಿಶೇಷಗಳನ್ನು ತಿಳಿಸಿಕೊಡುವ ಮೂಲಕ ಇಂಥ ಎಲ್ಲ ಜನರ ಜೊತೆ ನಾವು ಹೊಂದಿಕೊಂಡು ಬದುಕಬೇಕಾದಾಗ ನಮ್ಮ ಮಾನಸಿಕ ಸ್ಥಿತಿಯನ್ನು ಹೇಗೆ ಬದಲಾಯಿಸಿಕೊಳ್ಬೇಕು ಅನ್ನುವ ವಿಚಾರವನ್ನು ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ, ನಮ್ಮ ಮನೋಭಾವವನ್ನೇ ಸ್ವಲ್ಪ ಬದಲಾಯಿಸಿಕೊಂಡು ಅವರಿಗೆ ಹೊಂದಿಕೊಳ್ತೇವೆ. ಪರಿಣಾಮ ಏನಾಗ್ತದೆ, ಎದುರಿನವರು ಹಾಗೆ ವಿಚಾರ ಮಾಡ್ತಾರೆ, ಅವರೂ ಸಹ ತನ್ನ ವಿಚಾರಗಳಿಗೆ ಇವನು ಹೊಂದಿಕೊಂಡಿದ್ದಾನೆ, ನಾನೂ ಸಹ ಇವನ ವಿಚಾರಗಳಿಗೆ ಹೊಂದಿಕೊಳ್ಳೋಣ ಅಂತ ವಿಚಾರ ಮಾಡ್ತಾರೆ. ಅವರಲ್ಲಿಯೂ ಮನೋಭಾವಗಳ ಬದಲಾವಣೆ ಆಗ್ತದೆ, ಶಾಂತ ಸುಂದರ ಸಮಾಜ ಮುಂದುವರಿತದೆ. ಈ ಕಾರ್ಯವನ್ನು ಸಮಾಜಶಾಸ್ತ್ರ ಮಾಡ್ತದೆ. ಸಮಾಜಶಾಸ್ತ್ರದ ಉಪಯೋಗಗಳಲ್ಲಿ ಇದೊಂದು ಮನೋಭಾವಗಳ ಬದಲಾವಣೆ. ನಾನು ಇಲ್ಲೇ ಕುಮಟಾದಲ್ಲಿ ಒಂದು ಮನೆ ನೋಡಿದ್ದೆ. ಆ ಮನೆಯಲ್ಲಿ ಈ ಕಡೆ ಮನೆಯಲ್ಲಿ ಒಂದು ಧರ್ಮದವರು, ಈ ಕಡೆ ಮನೆಯಲ್ಲಿ ಇನ್ನೊಂದು ಧರ್ಮದವರು ವಾಸ ಮಾಡಿದ್ದಾರೆ. ಇಲ್ಲೇ ಹೆರವಟ್ಟ ಹೋಗುವ ದಾರಿಯಲ್ಲಿ ಸಿಗ್ತದೆ ಆ ಮನೆ. ಆ ಮನೆಗಳಲ್ಲಿ ಇಬ್ಬರು ಬೇರೆ ಬೇರೆ ಧರ್ಮದವರು ಆದರೂ ಸಹ
ಇವರ ಮನೆಯ ದೀಪಾವಳಿಗೆ ಗಣೇಶ ಚತುರ್ಥಿಗೆ ಈ ಮನೆಯ ಸದಸ್ಯರೆಲ್ಲರೂ ಬಂದು ಪಾಲ್ಗೊಂಡು ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆಚರಿಸ್ತಾರೆ ಹಾಗೆ ಈ ಮನೆಯ ರಂಜಾನಿಗೆ ಈದ್ ಮುಬಾರಕ್ ಈದ್ ಹಬ್ಬಕ್ಕೆ ಈ ಮನೆಯ ಜನರು ಸಹ ಬಂದು ಭಾಗವಹಿಸ್ತಾರೆ ಒಂದೇ ಕೋಳಿನ ಅಡಿಯಲ್ಲಿ ಎರಡು ಮನೆಗಳನ್ನು ಮಾಡಿಕೊಂಡು ಎಷ್ಟು ಚಂದದ ಹೊಂದಾಣಿಕೆ ಮಾಡಿಕೊಂಡು ಬದುಕಿದ್ದಾರೆ ನಮ್ಮ ಸಮಾಜಶಾಸ್ತ್ರವಾದರೂ ಹಾಗೆಯೇ ಅದೇನು ಮಾಡ್ತದೆ ಅಂತಂದರೆ ಸಮಾಜದಲ್ಲಿರುವ ವಿವಿಧ ಧರ್ಮಗಳ ಮತಗಳ ಜನರ ನಡುವೆ ದ್ವೇಷ ಅಸೂಯೆ ಸಿಟ್ಟು ಮತ್ಸರ ಇತ್ಯಾದಿಗಳು ಉಂಟಾಗದಿದ್ದಂತಹ ವಿಚಾರವನ್ನು ಇದು ಹೇಳಿಕೊಡ್ತದೆ ವ್ಯಕ್ತಪಡಿಸ್ತದೆ ಅವುಗಳನ್ನು ಅರ್ಥ ಮಾಡಿಕೊಂಡಂತಹ ಒಬ್ಬ ಸಮಾಜದ ಸದಸ್ಯ ಅದಕ್ಕನುಗುಣವಾಗಿ ಬದುಕುವ ಪ್ರಯತ್ನ ಮಾಡ್ತಾನೆ ಪರಿಣಾಮವಾಗಿ ಸಮಾಜದಲ್ಲಾಗುವಂತಹ ವಿಪ್ಲವಗಳಾಗಲಿ ಏರುಪೇರುಗಳಾಗಲಿ ಹಲವಾರು ಅಘಟಿತ ಘಟನೆಗಳಾಗಲಿ ಸಂಭವಿಸದೆ ಶಾಂತವಾದ ನಿರ್ಮಲವಾದ ಸಮಾಜ ಮುಂದುವರಿಯುತ್ತದೆ ಪರಿಣಾಮವಾಗಿ ಇಡೀ ಸಮಾಜವು ಪ್ರಗತಿಯತ್ತ ಧಾವಿಸ್ತದೆ ಹೀಗೆ ಸಮಾಜಶಾಸ್ತ್ರ ನಮ್ಮ ಮನೋಭಾವಗಳ ಬದಲಾವಣೆಯನ್ನು ಮಾಡುತ್ತದೆ ಅದೇ ರೀತಿ ಮುಂದಿನ ಅಂಶವನ್ನು ನೋಡೋಣ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಸಾಲ್ಯೂಷನ್ಸ್ ಟು ಸೋಷಿಯಲ್ ಪ್ರಾಬ್ಲಮ್ಸ್ ಸಮಾಜ ಅಂದ ಕೂಡಲೇ ನಮ್ಮಂಥ ಮಾನವರಿಂದ ತುಂಬಿದಂಥ ಒಂದು ವ್ಯವಸ್ಥೆ ಅದು ಇಲ್ಲಿ ಸಹಜವಾಗಿ ಮನುಷ್ಯರಿಂದ ಮನುಷ್ಯರಿಗೆ ಭಿನ್ನತೆ ಇರೋದರಿಂದ ಸಹಜವಾಗಿ ಅಲ್ಲಿ ವ್ಯವಸ್ಥೆಯಲ್ಲಾಗಲಿ ವಿಚಾರಗಳಲ್ಲಾಗಲಿ ಸಾಕಷ್ಟು ಏರುಪೇರುಗಳು ಉಂಟಾಗಿರುತ್ತವೆ ಪರಿಣಾಮವಾಗಿ ನೂರಾರು ಸಮಸ್ಯೆಗಳು ಹುಟ್ಟಿಕೊಳ್ತವೆ ನೀವು ಈಗಾಗಲೇ ಕಲಿತಿದ್ದೀರಿ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ನಿತ್ಯ ಜೀವನದಲ್ಲಿ ನಾವು ಕಾಣ್ತೇವೆ ಭಿಕ್ಷಾಟನೆ ಇರಬಹುದು ವೇಶ್ಯಾವಾಟಿಕೆ ಇರಬಹುದು ಅಪರಾಧಗಳಿರಬಹುದು ವರದಕ್ಷಿಣೆ ಇದ್ದಿರಬಹುದು ಕೊಲೆ ದೊಂಬಿ ಲೂಟಿ ಹಲವಾರು ಸಮಸ್ಯೆಗಳನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ ಈ ಎಲ್ಲ ಸಮಸ್ಯೆಗಳನ್ನು ಸಮಾಜಶಾಸ್ತ್ರ ಅದು ಹೇಗಿದೆಯೋ ಹಾಗೆ ಅಧ್ಯಯನ ಮಾಡ್ತದೆ ಜನಸಂಖ್ಯಾ ಸ್ಫೋಟವಾಗ್ತದೆ ಅನಕ್ಷರಸ್ಥರು ಹೆಚ್ಚಾಗ್ತಾರೆ ನಿರುದ್ಯೋಗಿಗಳು ಹೆಚ್ಚಾಗ್ತಾರೆ ಹೆಚ್ಚಾಗ್ತಾನೇ ಇರ್ತಾರೆ ಸಮಾಜದಲ್ಲಿ ಹಾಗಾದರೆ ಈ ರೀತಿಯ ನಿರುದ್ಯೋಗಿಗಳು ಹೆಚ್ಚಾಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಅದು ಅಧ್ಯಯನ ಮಾಡ್ತದೆ ಸಮಾಜಶಾಸ್ತ್ರ ಹಾಗೆ ಅಧ್ಯಯನ ಮಾಡುವ ಮೂಲಕ ಇಂತಹ ಸಮಸ್ಯೆಗಳಿಗೆ ಒಂದು ನಿರ್ದಿಷ್ಟ ಪರಿಹಾರವನ್ನು ಸಹ ಕೊಡುವ ಪ್ರಯತ್ನವನ್ನು ಮಾಡ್ತದೆ ಈ ಎಲ್ಲ ಸಮಸ್ಯೆಗಳು ಇಂಥ ಕಾರಣವಾಗಿ ಹುಟ್ಟಿಕೊಂಡುವು ಅನ್ನೋದನ್ನು ಅದು ಹೇಳೋದ್ರಿಂದ ಮತ್ತು ಇಂಥದ್ದೊಂದು ಪರಿಹಾರ ಅಲ್ಲಿ ಮಾಡೋದ್ರಿಂದ ಸಮಸ್ಯೆಗಳು ಹುಟ್ಟದಂತೆ ನೋಡಿಕೊಳ್ಬಹುದು ಅಂತ ಅದು ಹೇಳೋದ್ರಿಂದ ಸಮಾಜದಲ್ಲಿರುವ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಅನುಕೂಲವಾಗ್ತದೆ ನೋಡಿ ಸಮಸ್ಯೆಗಳು ಇಲ್ಲ ಅಂತಾದರೆ ಶಾಂತವಾದ ಬದುಕನ್ನು ಸಾಗಿಸಲಿಕ್ಕೆ ಅನುಕೂಲವಾಗ್ತದೆ ಸಮಾಜದಲ್ಲಿ ಇರುವಂತಹ ಏರುಪೇರುಗಳು ಸಮಸ್ಯೆಗಳನ್ನು ತಿಳಿಸಿಕೊಡುವ ಮೂಲಕ ಸಮಾಜಶಾಸ್ತ್ರವು ಸಮಾಜದಲ್ಲಿರುವ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ಮೂಲಕ ನಮ್ಮ ಸಮಾಜವು ಸುಂದರವಾಗಿ ಸುಭದ್ರವಾಗಿ ಶಾಂತವಾಗಿ ಸಾಗಲಿಕ್ಕೆ ಅನುವು ಮಾಡಿಕೊಡುತ್ತದೆ ಹೀಗೆ ಸಮಾಜಶಾಸ್ತ್ರವು ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ನಾಲ್ಕನೇ ಅಂಶ ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ ಸೋಷಿಯಲ್ ಪ್ಲ್ಯಾನಿಂಗ್ ಆ್ಯಂಡ್ ಪಾಲಿಸಿ ಮೇಕಿಂಗ್ ನಾವು ಅಂದ್ಕೊಂಡು ಬಿಡ್ತೇವೆ ನಾವು ಹೀಗೆ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಲ್ಲ ನಮ್ಮ ಜೀವನ ಹೀಗೆಯೇ ಹೋಗಬೇಕು ಅನ್ನೋದನ್ನು ನಮ್ಮ ಸಮಾಜದ ಇತರ ಸದಸ್ಯರು ನಿರ್ಣಯಿಸಿದಂತೆ ನಮ್ಮ ಸರ್ಕಾರ ನಮ್ಮ ಆಡಳಿತಗಾರರು ಸಮಾಜ ಸುಧಾರಕರು ಸಮಾಜದ ಇತರ ಘಟಕಗಳಲ್ಲಿ ವಾಸಿಸುವಂತಹ ಬೇರೆ ಬೇರೆ ಸದಸ್ಯರು ನಿರ್ಣಯಿಸ್ತಾರೆ ನಮ್ಮ ನಮ್ಮ ಬದುಕುಗಳು ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಾಗಲಿಕ್ಕೆ ನಮ್ಮ ಸಮಾಜದಲ್ಲಿ ಇರುವಂತಹ ಹಲವು ವ್ಯವಸ್ಥೆಗಳು ಕಾರಣವಾಗ್ತವೆ
ಸುಮ್ಮನೆ ಹೀಗೆ ಹೋಗ್ಬಿಡ್ಲಿಕ್ಕಾಗ್ತದ್ಯಾ? ನೋಡಿ, ಒಂದು ಹಂತದಲ್ಲಿ ಏನಾಯಿತು ಅಂದರೆ ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸುವಂತಹ ಪ್ರಯತ್ನ ಆರಂಭ ಆಯಿತು. ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಬೇಕಾದರೆ ಯಾವ ಸಮಾಜದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಿದೆ, ಯಾವ ಸಮಾಜದಲ್ಲಿ ಸುಶಿಕ್ಷಿತರ ಸಂಖ್ಯೆ ಹೆಚ್ಚಿದೆ, ಆ ಒಂದು ಹೋಲಿಕೆಯ ಅಧ್ಯಯನ ತುಲನಾತ್ಮಕ ಅಧ್ಯಯನ ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕಾಗ್ತದೆ. ಅವುಗಳನ್ನು ಅಧ್ಯಯನ ಮಾಡಿ ಈ ಸಮಾಜದಲ್ಲಿ ಇಂಥ ಕಾರಣವಾಗಿ ಅನಕ್ಷರಸ್ಥರು ಹೆಚ್ಚಿದ್ದಾರೆ, ಈ ಸಮಾಜದಲ್ಲಿ ಇಂಥ ಕಾರಣವಾಗಿ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ, ಹಾಗಾದರೆ ಇಲ್ಲಿಯೂ ಸಹ ಅಕ್ಷರಸ್ಥರನ್ನು ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು ಇತ್ಯಾದಿ ವಿಚಾರಗಳನ್ನು ಯಾರೋ ಒಬ್ಬರು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ವಿವರಗಳನ್ನು ಕೊಡಬೇಕು. ಕೊಟ್ಟ ಮೇಲೆ ಸರ್ಕಾರ, ಆಡಳಿತಗಾರರು, ಶಾಸಕರು, ಮಂತ್ರಿಗಳು, ಕಾರ್ಯಾಂಗ, ಶಾಸನಾಂಗ ಇತ್ಯಾದಿ ಸರ್ಕಾರದ ಅಂಗಗಳೆಲ್ಲ ಸೇರಿ ನಿಯಮಾವಳಿಗಳನ್ನು ಮಾಡ್ತಾರೆ, ನೀತಿಯನ್ನು ಮಾಡ್ತಾರೆ, ಕಾನೂನುಗಳನ್ನು ಜಾರಿಗೆ ತರ್ತಾರೆ, ಹಲವಾರು ಪಾಲಿಸಿಗಳನ್ನು ಜಾರಿಗೆ ತರ್ತಾರೆ. ಹಾಗೆ ಅವರು ಜಾರಿಗೆ ತರುವಾಗ ಮುಖ್ಯವಾಗಿ ಬೇಕಾದ್ದು ಯಾವುದು? ಸಾಮಾಜಿಕ ಅಧ್ಯಯನ. ಸಮಾಜದಲ್ಲಿ ಆಗುವ ಏರುಪೇರುಗಳಿಗಾಗಲಿ ಅಥವಾ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕಾಗಲಿ ಹಲವಾರು ನಿಯಮಗಳನ್ನು ಜಾರಿಗೆ ತರಬೇಕಾಗ್ತದೆ. ಆವಾಗಲೇ ನಾನು ಹೇಳಿದೆ, ಸಂಪೂರ್ಣ ಸಾಕ್ಷರತೆಯ ಸಮಾಜ, ಸಂಪೂರ್ಣ ಸಾಕ್ಷರತೆಯನ್ನು ಅಳವಡಿಸಿಕೊಂಡಂತಹ ದೇಶ ಅಂತ ಮಾಡಬೇಕಾದ್ರೆ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಂಡರೆ ಆ ರೀತಿಯ ಒಂದು ಪ್ರಗತಿಯನ್ನು ಸಾಧಿಸಬಹುದು ಅನ್ನುವ ವಿಚಾರವನ್ನು ಸಮಾಜಶಾಸ್ತ್ರದ ಹೇಳಿಕೊಡ್ತದೆ. ಸಮಾಜಶಾಸ್ತ್ರಜ್ಞರು ಅದನ್ನು ಅಧ್ಯಯನ ಮಾಡಿ ಆ ಒಂದು ವಿಚಾರವನ್ನು ತಿಳಿಸಿಕೊಡ್ತಾರೆ. ಅದರ ಆಧಾರದ ಮೇಲೆ, ಅವುಗಳ ಆಧಾರದ ಮೇಲೆ ಸರ್ಕಾರ ಹಲವು ನಿಯಮಗಳನ್ನು ಮಾಡ್ತದೆ, ಆ ನಿಯಮಗಳನ್ನು ಜಾರಿಗೆ ತರ್ತದೆ. ಜಾರಿಗೆ ತಂದಾಗ ಇತ್ಯಾತ್ಮಕವಾದಂತಹ, ಧನಾತ್ಮಕವಾದಂತಹ ಅಥವಾ ನಾವು ನಿರೀಕ್ಷಿಸಿದಂತಹ ಬದಲಾವಣೆಯನ್ನು ಸಮಾಜದಲ್ಲಿ ಉಂಟು ಮಾಡಲಿಕ್ಕೆ ಆಗ್ತದೆ. ಕಳ್ಳತನ ಮಾಡುವಂಥದ್ದು, ಲೂಟಿ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು ಇವೆಲ್ಲ ಕೆಲವು ಸಮಾಜಗಳಲ್ಲಿ ಜಾಸ್ತಿ ಇರ್ತದೆ. ಹಾಗೆ ಆ ರೀತಿಯ ಸಮಾಜ ವಿದ್ರೋಹಿ ಚಟುವಟಿಕೆಗಳು ಯಾಕೆ ನಡೀತವೆ ಅಲ್ಲಿ ಅನ್ನೋದನ್ನು ಸಮಾಜಶಾಸ್ತ್ರಜ್ಞ ಒಬ್ಬ ಅಧ್ಯಯನ ಮಾಡ್ತಾನೆ. ಮತ್ತು ಅಲ್ಲಿ ಆ ರೀತಿಯ ವಿದ್ರೋಹಿ ಘಟನೆಗಳು ಆಗಲಿಕ್ಕೆ ಕಾರಣಗಳನ್ನು ಮತ್ತು ಅದಕ್ಕೆ ಪರಿಹಾರಗಳನ್ನು ಆತ ಹೇಳ್ತಾನೆ. ಅದನ್ನು ಸರ್ಕಾರ ಅವಲೋಕಿಸಿ ಯಾವೆಲ್ಲ ನೀತಿಯನ್ನು ಅಲ್ಲಿ ಜಾರಿಗೆ ತಂದರೆ ಅಂತಹ ಘಟನೆಗಳನ್ನು ಬಂದ್ ಮಾಡಬಹುದು, ಸಮಾಜವನ್ನು ಶಾಂತವಾಗಿ ಸಾಗಿಸಬಹುದು ಅನ್ನೋದನ್ನು ವಿಚಾರ ಮಾಡಿ ಹಲವು ಕಾನೂನುಗಳನ್ನು, ಶಾಸನಗಳನ್ನು, ನೀತಿ ನಿಯಮಾವಳಿಗಳನ್ನು ಜಾರಿಗೆ ತರುತ್ತದೆ. ಹೀಗೆ ಸಮಾಜಶಾಸ್ತ್ರವು ಸಮಾಜದ ಅಭ್ಯುದಯದಲ್ಲಿ ತನ್ನದೇ ಆದಂತಹ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ. ಮುಂದಿನ ಅಂಶ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಟು ಪ್ರಮೋಟ್ ಸೋಷಿಯಲ್ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಸಮಾಜದಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಸ್ತ್ರೀಯರು ಹಾಗೂ ದುರ್ಬಲ ವರ್ಗಗಳು ಶತಶತಮಾನಗಳಿಂದ ಹಲವು ರೀತಿಯ ಶೋಷಣೆಗೆ ಒಳಗಾಗಿದ್ದಾರೆ. ಈ ರೀತಿಯ ಶೋಷಣೆಗಳು ಸಮಾಜದ ಸಾಟಿ ಮಾನವರಲ್ಲಿ ಸಾಕಷ್ಟು ಅಸಮಾನತೆಯನ್ನು ಸೃಷ್ಟಿಸಿವೆ. ಪರಿಶಿಷ್ಟ ಜಾತಿಯವರಿರ್ಬೋದು, ಪಂಗಡದವರಿರ್ಬೋದು, ಮುಖ್ಯವಾಗಿ ಸ್ತ್ರೀ ವರ್ಗ ಇರಬಹುದು, ಹಲವು ರೀತಿಯ ಶೋಷಣೆಗಳನ್ನು ಎದುರಿಸ್ತಾ ಇದ್ದಾರೆ. ಅದು ವರದಕ್ಷಿಣೆ ಪಿಡುಗು ಇರಬಹುದು, ಕೌಟುಂಬಿಕ ಹಿಂಸೆ ಇರಬಹುದು ಅಥವಾ ಸಾಮಾಜಿಕ ಹಿಂಸೆ ಇರಬಹುದು, ಉದ್ಯೋಗದ ಸ್ಥಳಗಳಲ್ಲಿ ಉಂಟಾಗುವಂತಹ ಹಿಂಸೆ ಇರಬಹುದು. ಸ್ತ್ರೀಯರು ಇಂತಹ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಸಮಾಜದ ಹಲವು ವರ್ಗಗಳು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ, ಶೋಷಣೆಗೆ ಒಳಗಾಗಿದ್ದಾವೆ.
ಈ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದಂತಹ ಜನರಿಗೆ ಸಮಾನತೆಯನ್ನು ಕೊಡಬೇಕಾದದ್ದು ಆದ್ಯ ಕರ್ತವ್ಯವಾಗಿದೆ. ಅವರನ್ನು ಎಲ್ಲರಂತೆ ಸಮಾನರಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದ್ದು ಎಲ್ಲರ ಮೊದಲ ಕರ್ತವ್ಯವಾಗಿದೆ. ಹಾಗಾದರೆ ಇದನ್ನು ಸಾಧಿಸುವುದು ಹೇಗೆ? ಹೇಗೆ ಅಂತಂದರೆ, ಹಲವು ಸಮಾಜಶಾಸ್ತ್ರಜ್ಞರು ಸಮಾಜದಲ್ಲಿ ಈ ರೀತಿಯಾಗಿ ದುರ್ಬಲರಾಗಿರುವಂತಹ, ಶೋಷಣೆಗೆ ಒಳಗಾಗಿ ಇರುವಂತಹ ಹಲವು ಜಾತಿಗಳ, ವರ್ಗಗಳ, ಧರ್ಮಗಳ ಜನರನ್ನು ಪಟ್ಟಿ ಮಾಡ್ತಾರೆ. ಅದಕ್ಕೆ ಸರ್ಕಾರ ಆಯೋಗಗಳನ್ನು ರಚಿಸ್ತದೆ. ಅವರ ಮೂಲಕ ಅವರು ಸಾಮಾಜಿಕ ಅಧ್ಯಯನವನ್ನು ಕೈಗೊಳ್ಳುತ್ತಾರೆ. ಸಾಮಾಜಿಕ ಅಧ್ಯಯನವನ್ನು ಕೈಗೊಂಡಂತಹ ಸಮಾಜಶಾಸ್ತ್ರಜ್ಞ ನಿರ್ದಿಷ್ಟ ಸಮಾಜಗಳಲ್ಲಿ ನಿರ್ದಿಷ್ಟ ಜಾತಿಯವರು ಅಥವಾ ಧರ್ಮದವರು ಅಥವಾ ವರ್ಗದವರು ಯಾಕೆ ಹಿಂದುಳಿದಿದ್ದಾರೆ, ಯಾಕೆ ಅವರು ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಯಾಕೆ ಹಲವಾರು ಶೋಷಣೆಗೆ ಅವರು ಒಳಗಾಗಿದ್ದಾರೆ ಅನ್ನುವುದರ ಮಾಹಿತಿಯನ್ನು ಕೊಡ್ತಾರೆ. ಯಾರು? ಸಮಾಜಶಾಸ್ತ್ರಜ್ಞರು. ಸಮಾಜಶಾಸ್ತ್ರಜ್ಞರು ಕೊಟ್ಟಂತಹ ಈ ವರದಿಯನ್ನು ಆಧರಿಸಿ ಸರ್ಕಾರ ಏನು ಮಾಡ್ತದೆ ಅಂತಂದರೆ, ಹಿಂದುಳಿದ ಹಾಗೂ ಅಶಕ್ತರಾದಂತಹ ಅಥವಾ ದುರ್ಬಲರಾದಂತಹ ವರ್ಗಗಳ ಏಳ್ಗೆಗೆ ಸೂಕ್ತವಾದಂತಹ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳುತ್ತದೆ. ನೀವು ಮೀಸಲಾತಿಯನ್ನು ನೋಡಿದ್ದೀರಿ. ಯಾರು ಹಿಂದುಳಿದಿದ್ದಾರೋ ಅಂಥವರಿಗೆ ಹಲವಾರು ಅನುಕೂಲಗಳನ್ನು ಒದಗಿಸಿ, ಮೀಸಲಾತಿ ಕಲ್ಪಿಸುವ ಮೂಲಕ, ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಸರ್ಕಾರವೋ ಆಡಳಿತಗಾರರೋ ನ್ಯಾಯಾಂಗ ವ್ಯವಸ್ಥೆಯೋ ಮಾಡ್ತದೆ. ಹಾಗೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡು ಅವುಗಳನ್ನು ಕಾರ್ಯರೂಪಕ್ಕೆ ತರುವಾಗ ಸಮಾಜದ ವ್ಯವಸ್ಥಿತವಾದ ವೈಜ್ಞಾನಿಕವಾದ ಅಧ್ಯಯನ ಆಗಬೇಕಾಗ್ತದೆ. ಸಮಾಜಶಾಸ್ತ್ರಜ್ಞರು ಈ ರೀತಿಯ ಅಧ್ಯಯನವನ್ನು ಮಾಡಿ ಕೊಡಬೇಕಾದಂತಹ ವರದಿಯನ್ನು ನೀಡುವ ಮೂಲಕ ಈ ದುರ್ಬಲ ವರ್ಗಗಳ ಹಾಗೂ ಹಿಂದುಳಿದ ವರ್ಗಗಳ ಏಳಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾರೆ. ಆದ್ದರಿಂದ ಸಮಾಜಶಾಸ್ತ್ರ ಎಷ್ಟೊಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅಂತಂದರೆ, ಸಮಾಜಶಾಸ್ತ್ರಜ್ಞರು ಸಮಾಜವನ್ನು ಅಧ್ಯಯನ ಮಾಡಿ ಅವಶ್ಯವುಳ್ಳ ವರದಿಯನ್ನು ನೀಡುವ ಮೂಲಕ ಸರ್ಕಾರವೋ, ಸಮಾಜ ಸುಧಾರಕರೋ, ಆಡಳಿತಗಾರರೋ, ನ್ಯಾಯಾಂಗ ವ್ಯವಸ್ಥೆಯೋ ಸೂಕ್ತವಾದ ಕಾನೂನಾತ್ಮಕ, ಶಾಸನಾತ್ಮಕ, ಸಂವಿಧಾನಾತ್ಮಕ, ಆಡಳಿತಾತ್ಮಕ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸಹಾಯ ಮಾಡ್ತಾರೆ. ಹೀಗೆ ಸಮಾಜಶಾಸ್ತ್ರವು ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳ್ಗೆಗೆ ತನ್ನದೇ ಆದ ಬಹಳ ಒಳ್ಳೆಯ ಕೊಡುಗೆಯನ್ನು ಕೊಡುವ ಮೂಲಕ ಸಮರ್ಥವಾದ ಪಾತ್ರವನ್ನು ನಿಭಾಯಿಸ್ತದೆ. ಮುಂದಿನ ಅಂಶ ಬೋಧನೆಯ ವಿಷಯವಾಗಿ ಸಮಾಜಶಾಸ್ತ್ರ. ಇವತ್ತು ಸಮಾಜಶಾಸ್ತ್ರ ಒಂದು ಬೋಧನೆಯ ವಿಷಯವಾಗಿ ಸಮಾಜದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಉನ್ನತ ವ್ಯಾಸಂಗಗಳ ಸಂದರ್ಭದಲ್ಲಿ ಸಮಾಜಶಾಸ್ತ್ರವನ್ನು ಒಂದು ಬೋಧನೆಯ ವಿಷಯವನ್ನಾಗಿ ಅಳವಡಿಸಿದ್ದಾರೆ. ಅದರ ಪರಿಣಾಮ ಏನಾಗಿದೆ? ಈಗ ನೀವು ಸಮಾಜಶಾಸ್ತ್ರವನ್ನು ಕಲಿತಾ ಇದ್ದೀರಿ, ಕಲ್ತಿದ್ದೀರಿ, ಕೆಲವು ಮಟ್ಟದ್ದು ಕಲಿತಾನೂ ಇದ್ದೀರಿ, ಕಲೀಲಿಕ್ಕಿದ್ದೀರಿ. ಮುಂದೆ ಬಹಳ ಹಿಂದಿನ ಕಾಲದಲ್ಲಿ ಸಮಾಜಶಾಸ್ತ್ರ ಒಂದು ಅಧ್ಯಯನ ವಿಷಯ ಆಗಿರಲಿಲ್ಲ, ಶತಮಾನಗಳ ಹಿಂದೆ. ಅಂಥ ಸಂದರ್ಭದಲ್ಲಿ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಕಷ್ಟು ತೊಂದರೆಗಳು ಸಹ ಖಂಡಿತವಾಗಿ ಉದ್ಭವಿಸಿದವು. ಹಾಗಾಗಿ ಸಮಾಜಶಾಸ್ತ್ರ ಸಮಾಜದ ಏಳಿಗೆಗೆ ಅನುಕೂಲವಾಗುವಂತಹ ಹಲವಾರು ಕಾರ್ಯಗಳನ್ನು ಮಾಡ್ತದೆ ಅನ್ನುವ ಕಾರಣಕ್ಕಾಗಿ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನ ವಿಷಯವಾಗಿ ಶಾಲಾ ಕಾಲೇಜುಗಳಲ್ಲಿ ಪರಿಚಯಿಸಲಾಗಿದೆ. ನೋಡಿ, ಸಮಾಜಶಾಸ್ತ್ರವನ್ನು ಕಲಿಯೋದ್ರಿಂದ ನೀವು ಜೀವನದಲ್ಲಿ ಬಹಳ ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸಬಹುದು. ಬಹಳ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಬೋದು. ಯಾಕೆಂತಂದರೆ,
ಒಬ್ಬ ಐಎಎಸ್ ಆಫೀಸರ್ ಆಗಬೇಕು ಅಂತಾದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರತೀಯ ಆಡಳಿತ ಸೇವೆ ಇಲ್ಲಿ ಸಮಾಜಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಓದಬೇಕಾಗ್ತದೆ ವಿಷಯವನ್ನಾಗಿ ಇಟ್ಟಿದ್ದಾರೆ ಅಥವಾ ಐಎಫ್ಎಸ್ ಭಾರತೀಯ ವಿದೇಶಾಂಗ ಸೇವೆ ಇಂಡಿಯನ್ ಫಾರಿನ್ ಸರ್ವಿಸ್ ಇಲ್ಲಿಯೂ ಸಹ ಸಮಾಜಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಇಟ್ಟಿದ್ದಾರೆ ಹಾಗೆ ಕೆ ಎ ಎಸ್ ಇರ್ಬೋದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕದ ಆಡಳಿತಾತ್ಮಕ ಸೇವೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಐ ಎ ಎಸ್ ಆಫೀಸರ್ ಆಗ್ಬೋದು ನೀವು ದೊಡ್ಡ 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 ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬಹುದು ಈಗ ನೋಡಿ ನಾನೇ ಸಮಾಜಶಾಸ್ತ್ರವನ್ನು ಓದಿದ್ದೇನೆ ಆದ್ದರಿಂದ ಇಲ್ಲಿ ನಿಂತಿದ್ದೇನೆ ಸಮಾಜಶಾಸ್ತ್ರ ವಿಷಯವನ್ನು ಓದಿದ್ದರಿಂದ ಹಲವು ಸಾಮಾಜಿಕ ಸಂಗತಿಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ನಾನು ನನ್ನ ಜೀವನ ನಿರ್ವಹಣೆಗೆ ಉತ್ಪನ್ನವನ್ನು ಸಹ ಮಾಡಿಕೊಳ್ತೇನೆ ಹಾಗಾಗಿ ಸಮಾಜಶಾಸ್ತ್ರವನ್ನು ಒಂದು ವಿಷಯವನ್ನಾಗಿ ಓದಬೇಕು ಓದೋದ್ರಿಂದ ಸಾಕಷ್ಟು ರೀತಿಯ ಪ್ರಗತಿಯನ್ನು ನಾವು ಖಂಡಿತವಾಗಿ ಸಾಧಿಸ್ಬೋದು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೆ ಸಮಾಜದ ಬೇರೆ ಬೇರೆ ವೈಜ್ಞಾನಿಕ ಆರ್ಥಿಕ ಸಾಮಾಜಿಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಉನ್ನತ ಉದ್ಯೋಗಗಳನ್ನು ಸಂಪಾದಿಸಬಹುದು ಸಮಾಜಶಾಸ್ತ್ರವನ್ನು ಓದೋದ್ರಿಂದ ನಾವು ಉನ್ನತ ಹುದ್ದೆಗಳನ್ನು ನಮ್ಮದಾಗಿಸಿಕೊಂಡು ಸುಖಮಯವಾದ ಬದುಕನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಸಮಾಜಶಾಸ್ತ್ರವನ್ನು ಒಂದು ಬೋಧನೆಯ ವಿಷಯವನ್ನಾಗಿ ಪರಿಚಯಿಸಿದ್ದಾರೆ ಇದು ಸಹ ಒಂದು ಸಮಾಜಶಾಸ್ತ್ರದ ಉಪಯೋಗವೇ ಸಮಾಜಶಾಸ್ತ್ರವನ್ನು ಬೋಧನೆಯ ವಿಷಯವನ್ನಾಗಿ ಪರಿಚಯಿಸಿದ್ದರ ಪರಿಣಾಮವಾಗಿ ಅತ್ಯಂತ ಸರಳವಾದಂತಹ ಬಹು ಬೇಗ ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂತಹ ಈ ವಿಷಯವನ್ನು ಕಲಿಯುವುದರಿಂದ ನಾವು ಸಮಾಜದಲ್ಲಿ ಉನ್ನತ ಉದ್ಯೋಗಗಳನ್ನು ಪಡ್ಕೊಳ್ಬಹುದು ಉನ್ನತ ವೃತ್ತಿಗಳನ್ನು ಪಡ್ಕೊಳ್ಬಹುದು ಪರಿಣಾಮವಾಗಿ ಸುಖದ ಬದುಕನ್ನು ಬದುಕಬಹುದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಉದ್ದೇಶವೂ ಅಷ್ಟೇ ಸುಖ ಸಂತೋಷದಿಂದ ಬದುಕಬೇಕು ಅಂತ ಅನ್ನೋದು ಅಲ್ವಾ ಹಾಗಾಗಿ ಅಂಥದ್ದೊಂದು ಮಾರ್ಗ ನಮಗೆ ಸಮಾಜಶಾಸ್ತ್ರದಿಂದ ತೆರೆಯಲ್ಪಟ್ಟಿದೆ ನಾವು ಪೂರ್ಣ ರೂಪದಲ್ಲಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ನಮ್ಮ ಕೈಲಿದೆ ನಾನಾದರೂ ನಿಮ್ಮ ವಯಸ್ಸಿಗೆ ವಿವಾಹಿತಳು ನಂತರ ನಾನು ಸಮಾಜಶಾಸ್ತ್ರವನ್ನು ಓದಿದ್ದರಿಂದ ಇವತ್ತು ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನೀವು ಸಹ ಮನಸ್ಸು ಮಾಡಿದರೆ ಸಮಾಜಶಾಸ್ತ್ರವನ್ನು ಚೆನ್ನಾಗಿ ಓದಿ ಒಳ್ಳೊಳ್ಳೆಯ ಉದ್ಯೋಗಕ್ಕೆ ಹೋಗ್ಬೋದು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮನ್ನು ಹೊಂದಿದಂತಹ ಸಮಾಜವನ್ನು ಸುಖವಾಗಿ ಇಡಲಿಕ್ಕೆ ಸಾಧ್ಯವಾಗ್ತದೆ ಮುಂದಿನ ಅಂಶವನ್ನು ನೋಡೋಣ ದೇಶದ ಆರ್ಥಿಕ ಸಮಾಜಶಾಸ್ತ್ರದ ಉಪಯೋಗಗಳಲ್ಲಿ ಮುಂದಿನ ಅಂಶ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ ರೋಲ್ ಆಫ್ ಸೋಷಿಯಾಲಜಿ ಇನ್ ದ ಡೆವಲಪಿಂಗ್ ಕಂಟ್ರೀಸ್ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಮಾಜಶಾಸ್ತ್ರದ ಪಾತ್ರ ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ ನೋಡಿ ಯಾವುದೇ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆಯೋ ಅಥವಾ ಅನಭಿವೃದ್ಧ ದೇಶವೋ ಆರ್ಥಿಕ ವಿಚಾರದಲ್ಲಿ ಅನ್ನೋದನ್ನು ಕಾಲಕಾಲಕ್ಕೆ ಅರ್ಥಶಾಸ್ತ್ರಜ್ಞರು ಅಧ್ಯಯನ ಮಾಡ್ತಾನೆ ಇರ್ತಾರೆ ಒಂದು ದೇಶ ಆರ್ಥಿಕವಾಗಿ ಹಿಂದುಳಿಯಲಿಕ್ಕೆ
ಕಾರಣಗಳು ಏನು ಅನ್ನೋದನ್ನು ಅರ್ಥಶಾಸ್ತ್ರಜ್ಞರು ಅಧ್ಯಯನ ಮಾಡಬೇಕಾಗ್ತದೆ. ಒಂದು ಸಮಾಜ ಆರ್ಥಿಕವಾಗಿ ಹಿಂದುಳಿಲಿಕ್ಕೆ ಕಾರಣಗಳನ್ನು ಅರ್ಥಶಾಸ್ತ್ರಜ್ಞರು ಕಂಡುಕೊಂಡು ಆ ಒಂದು ಸಮಾಜವನ್ನು ಉನ್ನತಿಗೆ ಏರಿಸಲಿಕ್ಕೆ ಏನು ಮಾಡಬಹುದು ಅನ್ನುವ ವಿಚಾರವನ್ನು ತಿಳ್ಕೊಳ್ಳುವಾಗ ಅವರಿಗೆ ಮುಖ್ಯವಾಗಿ ಸಮಾಜಶಾಸ್ತ್ರಜ್ಞರ ನೆರವು ಬೇಕೇ ಬೇಕಾಗ್ತದೆ. ಒಂದು ಸಮಾಜದ ಆರ್ಥಿಕ ಸ್ಥಿತಿಗತಿಯನ್ನು ಅರ್ಥೈಸಿಕೊಳ್ಳಬೇಕಾದರೆ ಅಲ್ಲಿನ ಸಾಮಾಜಿಕ ಸಂಗತಿಗಳು, ಸಾಮಾಜಿಕ ಸ್ಥಿತಿಗತಿಗಳು ಅಷ್ಟೇ ಮಹತ್ವದ್ದು. ಅದನ್ನು ಅರ್ಥಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಹಾಗಾಗಿ ಒಂದು ಮಾತು ಬಂದಿದೆ, ಒಬ್ಬ ಅರ್ಥಶಾಸ್ತ್ರಜ್ಞನು ಸಮಾಜಶಾಸ್ತ್ರಜ್ಞನೂ ಆಗಿರಬೇಕು ಅಂತ. ಅಂದರೆ ಸಾಮಾಜಿಕ ಆರ್ಥಿಕ ವಿಚಾರಗಳ ತುಲನೆ ಮಾಡಿ ಸಮಾಜದ ಅಭಿವೃದ್ಧಿಯನ್ನು ಸಾಧಿಸಿ ತನ್ನ ಮೂಲಕ ದೇಶದ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಾದರೆ ಅರ್ಥಶಾಸ್ತ್ರಜ್ಞರಿಗೆ ಸಾಮಾಜಿಕ ವಿಚಾರಗಳ ಕುರಿತಾದ ಜ್ಞಾನ ಇರಬೇಕಾಗ್ತದೆ. ಹಾಗಾಗಿ ಸಮಾಜಶಾಸ್ತ್ರ ಇಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಸಮಾಜಶಾಸ್ತ್ರ ಒಬ್ಬ ಅರ್ಥಶಾಸ್ತ್ರಜ್ಞನಿಗೆ ಸಾಮಾಜಿಕ ಸಂಗತಿಗಳ ಕುರಿತಾದ ಮಾಹಿತಿಗಳನ್ನು ನೀಡುವ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಹಕಾರ ಮಾಡುತ್ತದೆ. ಪರಿಣಾಮವಾಗಿ ಅರ್ಥಶಾಸ್ತ್ರಜ್ಞರ ಕಾರ್ಯಚಟುವಟಿಕೆಯಿಂದ ಸಾಮಾಜಿಕವಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಇದರಿಂದ ನೆರವಾಗ್ತದೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಂಗತಿಗಳ ಕುರಿತಾದ ಮಾಹಿತಿಯನ್ನು ನೀಡುವ ಮೂಲಕ ಅರ್ಥಶಾಸ್ತ್ರಜ್ಞನಿಗೆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಹಕಾರ ನೀಡುತ್ತದೆ. ಆದ್ದರಿಂದ ಈ ಮೂಲಕ ದೇಶದ ಪ್ರಗತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಸಮಾಜಶಾಸ್ತ್ರದ ಸಹಕಾರವನ್ನು ಪಡ್ಕೊಂಡು ಅನಭಿವೃದ್ಧ ದೇಶವನ್ನು ಅಭಿವೃದ್ಧ ದೇಶವನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯವಿದೆ. ಈ ಒಂದು ಉಪಯೋಗವೂ ಸಹ ಸಮಾಜಶಾಸ್ತ್ರವನ್ನು ಕಲಿಯೋದ್ರಿಂದ ಅಥವಾ ಸಮಾಜಶಾಸ್ತ್ರದಿಂದ ಉಂಟಾಗ್ತದೆ. ಕೊನೆಯದಾಗಿ ಆಧುನಿಕ ಸನ್ನಿವೇಶಗಳು, ಆಧುನಿಕ ಸನ್ನಿವೇಶಗಳು ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಯ ಬಗ್ಗೆ ಜ್ಞಾನ ಹಾಗೂ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಜ್ಞಾನವನ್ನು ನೀಡುತ್ತದೆ ಸಮಾಜಶಾಸ್ತ್ರ. ಬೆಳವಣಿಗೆಗಳ ಜ್ಞಾನ Sociology gives knowledge about modern sociology gives knowledge about modern situations modern situations and developments ನಿಮಗೆ ಗೊತ್ತಿದೆ, ಸಮಾಜ ನಿಂತ ನೀರಲ್ಲ, ನಿತ್ಯ ಅದು ಬದಲಾಗ್ತಾನೆ ಇರ್ತದೆ. ಯಾಕೆ ಹೇಳಿ, ಸಮಾಜವು ಮಾನವರಿಂದ ಆಗಿದೆ, ನಿತ್ಯ ಮಾನವರು ಬದಲಾಗ್ತಾರೆ, ನಿತ್ಯ ಹೊಸ ಸದಸ್ಯರು ಸಮಾಜಕ್ಕೆ ಬರ್ತಾರೆ, ಹಳೆಯ ಸದಸ್ಯರು ನಮ್ಮಿಂದ ಕಳಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಸಮಾಜ ನಿತ್ಯ ಬದಲಾಗ್ತಾ ಇರ್ತದೆ. ಪರಿಣಾಮವಾಗಿ ಸಮಾಜದ ಹಲವು ಚಟುವಟಿಕೆಗಳು ಸಹ ಪ್ರತಿನಿತ್ಯ ಬದಲಾಗ್ತಾನೇ ಇರ್ತವೆ. ಎಷ್ಟೋ 10 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಇದ್ದಂತಹ ಸಮಾಜ ಇವತ್ತಿದೆಯೇ? ಹಿಂದೆ ಕಾಶಿಗೆ ಹೋಗಬೇಕು ಅಂತಂದರೆ ಒಬ್ಬ ವ್ಯಕ್ತಿ ನಡೆದು ಹೋಗಬೇಕಿತ್ತು. ಅಡವಿ ಇತ್ಯಾದಿಗಳನ್ನು ದಾಟಿ ಆತ ಕಾಶಿಗೆ ಹೋಗಿ ಮುಟ್ಟಿದರೆ ಆತ ತಿರುಗಿ ಬರುವುದು ಅಸಂಭವ ಇತ್ತು.
ಅಷ್ಟೆಲ್ಲ ವರ್ಷಗಳು ಬೇಕಾಗಿತ್ತು, ಅನಾರೋಗ್ಯಗಳಾಗ್ತಿದ್ವು, ಪ್ರಾಣಿಗಳು ದಾಳಿ ಮಾಡಬಹುದಿತ್ತು. ಸ್ಥಾನಿಕವಾದ ಹಲವಾರು ತೊಂದರೆಗಳಿಂದಾಗಿ ಆತ ತೆರಿಗೆ ಬರ್ತಿದ್ನೋ ಇಲ್ಲವೋ. ಆವಾಗ ಏನು ಮಾಡ್ತಿದ್ರು, ಹಾಗಾಗಿ ಹೋಗಿ ಬಂದರೆ ಕಾಶಿ ಸಮಾರಾಧನೆ ಅಂತ ಮಾಡಿ ಕಾಶಿಯ ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟು ಸಮಾಧಾನವನ್ನು ತೃಪ್ತಿಯನ್ನು ಹೊಂದುತ್ತಿದ್ರು. ಇವತ್ತು ಸಮಾಜ ಹೇಗಾಗಿದೆ ಹೇಳಿ? ಇವತ್ತು ಬಯಸಿದರೆ ಒಂದೇ ದಿನದಲ್ಲಿ ಕಾಶಿಗೆ ಹೋಗಿ ತಿರುಗಿ ಬಂದು ಬಿಡ್ಬೋದು, ಸಮಾರಾಧನೆಯನ್ನು ಮಾಡಬಹುದು ಬೇಕಾದರೆ. ಅಂದರೆ ಹಿಂದೆ ಇದ್ದಂತಹ ಸಮಾಜ ಇಂದಿಲ್ಲ. ಹಿಂದೆ 8-10 ದಿನಗಳ ಕಾರ್ಯದ ಕಾಲ ಹಬ್ಬ ಹರಿದಿನಗಳನ್ನು ಆಚರಿಸಲಾಗ್ತಿತ್ತು. ಜಾತ್ರೆ ಬಂತು ಅಂದರೆ ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತಿದ್ರು. ಇಂದು ಜಾತ್ರೆಗಳು ಕೆಲವು ಕಡೆ ಆ ತನ್ನತನವನ್ನು ಉಳಿಸಿಕೊಂಡಿದ್ದರೂ ಸಹ ಅವೆಲ್ಲ ಇವತ್ತು ಬೇಗ ಬೇಗ ಮುಗಿಸುವಂತಹ ಸಂಗತಿಗಳಾಗಿ ಬಿಟ್ಟಿವೆ, ಪರಿಣಮಿಸಿವೆ. ಈ ರೀತಿ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾನೇ ಇರುತ್ತವೆ. ಸಮಾಜಶಾಸ್ತ್ರಜ್ಞ ನಿತ್ಯ ಅದನ್ನು ಅಧ್ಯಯನ ಮಾಡ್ತಾನೇ ಇರ್ತಾನೆ. ಹಾಗೆ ಅಧ್ಯಯನ ಮಾಡಿ ಆತ ಹೊಸ ಜ್ಞಾನವನ್ನು ಸಮಾಜಕ್ಕೆ ನೀಡ್ತಾ ಇರ್ತಾನೆ. ಅದರ ಪರಿಣಾಮವಾಗಿ ಸಾಮಾಜಿಕವಾದ ಹೊಸ ವಿಚಾರಗಳು, ಹೊಸ ಜ್ಞಾನಗಳು, ಹೊಸ ಬೆಳವಣಿಗೆಗಳ ಬಗೆಗಿನ ಅರಿವು ಸಿಗುವುದರಿಂದಾಗಿ ಸಮಾಜದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಅನುಕೂಲವಾಗುತ್ತದೆ. ಹೀಗೆ ಸಮಾಜಶಾಸ್ತ್ರವು ನಮ್ಮ ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಹಲವಾರು ಪ್ರಯೋಜನಗಳನ್ನು, ಉಪಯೋಗಗಳನ್ನು ಒದಗಿಸಿಕೊಡುವುದರ ಪರಿಣಾಮವಾಗಿ ನಮ್ಮ ಸಮಾಜವು ಪ್ರತಿನಿತ್ಯ ಪ್ರಗತಿಯತ್ತ ಧಾವಿಸಲಿಕ್ಕೆ ಅನುಕೂಲವಾಗಿದೆ. ಬದುಕಿದ ಮೇಲೆ ಗೌರವಯುತವಾಗಿ ಬದುಕಬೇಕು. ನಮ್ಮ ಬದುಕನ್ನು ಅತ್ಯಂತ ಜಾಣ್ಮೆಯಿಂದ, ಶಾಂತಿಯಿಂದ ನಿರ್ವಹಿಸಿಕೊಂಡು ಹೋಗಬೇಕು ಅಂತ ಆದರೆ ನಮ್ಮ ಸಮಾಜವು, ಸಾಟಿ ಮನುಷ್ಯರು, ನಮ್ಮೊಂದಿಗೆ ಬದುಕಿಕೊಂಡು ಇರುವಂಥ ಎಲ್ಲರೂ ಸಹ ಸುಖವಾಗಿ ಶಾಂತವಾಗಿ ಬದುಕಬೇಕು. ಹಾಗಾದಾಗ ನಾವು ಸಮಾಧಾನದಿಂದ ಬದುಕಲಿಕ್ಕೆ ಆಗ್ತದೆ. ಈ ರೀತಿಯ ಬದುಕನ್ನು ಕೊಡುವಲ್ಲಿ ಸಮಾಜಶಾಸ್ತ್ರ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದೆ. ಆ ಕಾರಣವಾಗಿ ನಾವು ಸಮಾಜಶಾಸ್ತ್ರವನ್ನು ಓದಬೇಕು. ಸಮಾಜಶಾಸ್ತ್ರವನ್ನು ಓದುವ ಮೂಲಕ ನಮ್ಮ ನಮ್ಮ ಕುಟುಂಬದ, ನಮ್ಮ ಸಮಾಜದ, ನಮ್ಮ ದೇಶದ ಪ್ರಗತಿಯನ್ನು ನಾವೇ ಸಾಧಿಸಲಿಕ್ಕೆ ಆಗ್ತದೆ. ನೀವೆಲ್ಲ ಬಹಳ ಪ್ರೀತಿಯಿಂದ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ನೀವು ಸಹ ಪ್ರಗತಿಯ ಹರಿಕಾರರಾಗಿ ನಾಳೆ ಕಾರ್ಯನಿರ್ವಹಿಸಲಿದ್ದೀರಿ ಅನ್ನೋದು ನನ್ನ ವಿಶ್ವಾಸ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರದ ಉಪಯೋಗಗಳು, ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ 5 ಅಂಕದ ಅಥವಾ 10 ಅಂಕದ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸಬಹುದು. ಸಮಾಜಶಾಸ್ತ್ರದ ಉಪಯೋಗಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ 5 ಅಂಕದ ಪ್ರಶ್ನೆ ಕೇಳ್ತಾರೆ, ಅಥವಾ ಸಮಾಜಶಾಸ್ತ್ರದ ಉಪಯೋಗಗಳನ್ನು ವಿವರಿಸಿ ಅಂತ 10 ಅಂಕಕ್ಕೂ ಪ್ರಶ್ನೆಗಳನ್ನು ಕೇಳ್ತಾರೆ. ತುಂಬ ಸುಲಭವಾದ ವಿಷಯ ಇದು. ನಿತ್ಯ ಜೀವನದಲ್ಲಿ ನಾವು ಕಾಣ್ತಾ ಇರುವಂಥದ್ದೇ ವಿಷಯ. ಹಾಗಾಗಿ ನಾವು ಇದನ್ನು ಸರಿಯಾಗಿ ಮನನ ಮಾಡಿಕೊಂಡು ಉತ್ತರವನ್ನು ಸರಿಯಾಗಿ ರೆಡಿ ಮಾಡಿಟ್ಕೊಳ್ಳೋಣ. ಮತ್ತು ನಾಳೆ ಈಗಾಗಲೇ ಹೇಳಿದ್ದೇನೆ, ಬರೇ ನಾಲೆಜ್ ಇದ್ದರೆ ಸಾಲೋದಿಲ್ಲ. ಇವತ್ತಿನ ಬದುಕಿನಲ್ಲಿ ಅಂಕಗಳು ಅಷ್ಟೇ ಮಹತ್ವದ್ದು, ಮಾರ್ಕ್ಸ್ ಸಹ ಅಷ್ಟೇ ಮಹತ್ವದ್ದು. ಹಾಗಾಗಿ ಒಳ್ಳೆಯ ಅಂಕಗಳನ್ನು ಸಮಾಜಶಾಸ್ತ್ರದಲ್ಲಿ ಪಡೆಯಲಿಕ್ಕೆ ಏನೇನು ಶ್ರಮ ಪಡಬೇಕೋ ಅದನ್ನೆಲ್ಲ ಮಾಡೋಣ ನಾವು ನೀವು ಸೇರಿ. ಬುಕ್ಸ್ ಆರ್ ದ ಬೆಸ್ಟ್ ಕಂಪ್ಯಾನಿಯನ್ಸ್ ಅಂತ ಹೇಳ್ತಾರೆ. ಪುಸ್ತಕ ನಮ್ಮ ಒಳ್ಳೆಯ ಸಂಗಾತಿ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ, ಯಾವುದೇ ಸಮಸ್ಯೆ ಇದ್ದಾಗ ಓದುವಿಕೆ ನಮಗೆ ಸಾಕಷ್ಟು ನಾಲೆಜನ್ನು ಕೊಡುತ್ತದೆ, ಮನಸ್ಸನ್ನು ಸಮಾಧಾನ ಮಾಡ್ತದೆ. ಒಳ್ಳೆಯ ಪುಸ್ತಕಗಳನ್ನು ಓದೋಣ, ಒಳ್ಳೆಯವರಾಗಿ ಬದುಕೋಣ ಅಂತ ಆಶಿಸ್ತಾ ಇವತ್ತಿನ ಅವಧಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಮುಂದಿನ ಅವಧಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.